ಕೇಂದ್ರ ಗೃಹ ಸಚಿವ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಚಾಣಾಕ್ಷ ಚುನಾವಣಾ ಚಾಣಕ್ಯ ಅಂತ ಕರೆಯಲ್ಪಡುವಂತ ಅಮಿತ್ ಶಾ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿ ಸಂಚಲನ ಮೂಡಿಸುತ್ತಾರೆ ಯಾವ ರೀತಿ ಮತಬೇಟೆ ಮಾಡುತ್ತಾರೆ ಈಗಾಗಲೇ ಮತಬೇಟೆ ಶುರುವಾಗಿದೆ ತಮ್ಮದೇ ಆದಂತ ತಯಾರಿಗಳನ್ನು ಎಲ್ಲ ಪಕ್ಷಗಳು ಕೂಡ ನಡೆಸ್ತಾ ಇದ್ದಾವೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಒಂದು ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ ಇವತ್ತು ಬಳ್ಳಾರಿಯ ಸಂಡೂರಿಗೆ ಅಮಿತ್ ಶಾ ಭೇಟಿ ನೀಡುತ್ತಾ ಇದ್ದಾರೆ ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿಗೆ ಅಮಿತ್ ಶಾ ಮೊದಲು ಆಗಮಿಸುತ್ತಾರೆ ತದನಂತರ ಹುಬ್ಬಳ್ಳಿಯಿಂದ ಸಂಡೂರಿಗೆ ಬರಲಿದ್ದಾರೆ ಅಮಿತ್ ಶಾ ಮಧ್ಯಾಹ್ನ 1:30 ಕ್ಕೆ ಸಂಡೂರಿನಲ್ಲಿ ಸಾರ್ವಜನಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ವಿಜಯ ಸಂಕಲ್ಪ ಸಮಾವೇಶದಲ್ಲಿ 1 ಲಕ್ಷ ಜನ ಭಾಗಿಯಾಗೋ ಒಂದು ನಿರೀಕ್ಷೆ ಇದೆ ಹಾಗಾಗಿ ಮಾಜಿ ಸಿಎಂ ಬಿಎಸ್ವೈ ಸಚಿವ ಶ್ರೀರಾಮುಲು ಅವರು ಕೂಡ ಇಲ್ಲಿ ಉಪಸ್ಥಿತರಿರಲಿದ್ದಾರೆ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳವನ್ನ ಕೇಂದ್ರೀಕರಿಸಿ ಗುರಿಯಾಗಿರಿಸಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೊಂಡು 4 ಜಿಲ್ಲೆಗಳ ಪ್ರಮುಖರೊಂದಿಗೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ ಹಾಗಾಗಿ ಈ ಸಭೆ ಮಹತ್ವವನ್ನ ಪಡೆಯತಾ ಇದೆ ಬಳ್ಳಾರಿ ಬಳಿಕ ಬೆಂಗಳೂರಿಗೆ ಅಮಿತ್ ಶಾ ಬರ್ತಾರೆ ಬೆಂಗಳೂರಿನಲ್ಲಿ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಪ್ರಬುದ್ಧರ ಸಭೆ ಅಂದ್ರೆ ದೊಡ್ಡ ದೊಡ್ಡ ನಾಯಕರ ಜೊತೆ ಯಾವ ರೀತಿ ಸಭೆ ನಡೆಸುತ್ತಾರೆ ವಿವಿಧ ಕ್ಷೇತ್ರದ ಗಣ್ಯರ ಜೊತೆ ಅಮಿತ್ ಶಾ ಸಭೆ ನಡೆಸಿ ಏನೆಲ್ಲ ಸಂದೇಶ ಕೊಡ್ತಾರೆ ಸಿನಿಮಾ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಉದ್ಯಮಿಗಳು ಪತ್ರಕರ್ತರು ಶಿಕ್ಷಣ ಕ್ಷೇತ್ರದ ತಜ್ಞರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಬಳ್ಳಾರಿ ಬಳಿಕ ಬೆಂಗಳೂರಿಗೆ ಅಮಿತ್ ಶಾ ಬಂದ ನಂತರ ಹಲವರ ಜೊತೆ ಅಂದ್ರೆ ಎಲ್ಲ ವಲಯಗಳ ಪ್ರಮುಖರ ಜೊತೆ ಒಂದಷ್ಟು ಮಾತನಾಡಿ ಒಂದಿಷ್ಟು ಚುನಾವಣಾ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಹೆಣಿತಾರೆ ಅನ್ನುವ ಮಾಹಿತಿ ಇದೆ ಈಗಾಗಲೇ ಪ್ರಧಾನಿ ಮೋದಿ ಬಂದಾಗಲೂ ಕೂಡ ಕೆಲ ಉದ್ಯಮಿ ಸಿನಿಮಾ ನಟರು ಹಾಗೇನ ಜನಪ್ರಿಯ ವ್ಯಕ್ತಿಗಳ ಜೊತೆ ಮಾತನಾಡಿ ಹೋಗಿದ್ರು ಹಾಗಾಗಿ ಅದು ಒಂದು ದೊಡ್ಡ ಮಟ್ಟದ ಸಂದೇಶವನ್ನ ರವಾನೆ ಮಾಡಿತ್ತು ಈಗ ಈ ಅಮಿತ್ ಶಾ ಅವರ ಒಂದು ಭೇಟಿ ಎಷ್ಟು ಮಟ್ಟಿ ಮಹತ್ವ ಪಡೆದುಕೊಂಡಿದೆ ಅನ್ನೋದನ್ನ ಮತ್ತಷ್ಟು ಮಾಹಿತಿ ಮೂಲಕ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಘುವೇಂದ್ರ ವೆರಿ ಗುಡ್ ಮಾರ್ನಿಂಗ್ ಈಗಾಗಲೇ ದೆಹಲಿ ವರಿಷ್ಠರು ಭಾರತೀಯ ಜನತಾ ಪಕ್ಷದ ಪ್ರಮುಖರು ಘಟಾನುಘಟಿಗಳು ಕರ್ನಾಟಕಕ್ಕೆ ಬರೋದು ಹೊಸ್ತಲ್ಲ ಮಾಮೂಲಿ ಆಗಿಬಿಟ್ಟಿದೆ ಅವ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತಾರೆ ಅಂತ ಆದರೆ ಚುನಾವಣೆ ಸಂದರ್ಭದಲ್ಲಿ ಬರ್ತಾ ಇರುವಂಥ ಇವರ ಭೇಟಿ ಇವರ ಆಗಮನ ಸಿಕ್ಕಾಪಟ್ಟೆ ಸ್ಟ್ರಾಟಜಿಗಳಿಂದ ಕೂಡಿರುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಇವತ್ತು ಬಳ್ಳಾರಿಯ ಸಂಡೂರಿಗೆ ಆಗಮಿಸಿ ಯಾವ ರೀತಿಯಾದಂಥ ಒಂದು ಸಂದೇಶ ರವಾನೆ ಮಾಡ್ತಾರೆ ತದನಂತರ ಬೆಂಗಳೂರಿನಲ್ಲಿ ನಡೆಯುವಂಥ ಸಭೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆಯಬಹುದು ಯಾವ ರೀತಿ ಸಂಚಲನ ಮೂಡಿಸಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ ಅಂತೀರಿ ರಘವ್ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಫುಲ್ ಅಲರ್ಟ್ ಆಗಿರ್ತದೆ ಯಾಕಂದ್ರೆ ಬಿಜೆಪಿ ನಾಯಕರು ಈ ಬಾರಿ ಸ್ವಂತ ಬಲದಿಂದ ಯಾರ ಅಂಗು ಇಲ್ಲದೆ ಅಧಿಕಾರವನ್ನು ನಡೆಸಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ರಣತಂತ್ರಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸಭೆಗಳ ಮೇಲೆ ಸಭೆ ಮತ್ತೆ ಸಮಾವೇಶಗಳ ಮೇಲೆ ಸಮಾವೇಶಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಕೇಂದ್ರದ ನಾಯಕರನ್ನ ಬಿಜೆಪಿ ನಾಯಕರು ಕರೆದುಕೊಂಡು ಇಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೋದಿ ಮತ್ತೆ ಅಮಿತ್ ಶಾ ಬಂದ್ರೆ ಇಲ್ಲೊಂದಿಷ್ಟು ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಮಾತು ಜೊತೆಗೆ ಒಂದು 10% ಮತಗಳು ಏನಿದೆ ಅವುಗಳು ಸಹ ಕನ್ವರ್ಟ್ ಆಗ್ತವೆ ಬಿಜೆಪಿಗೆ ಅನ್ನೋದು ಸಹ ಬಿಜೆಪಿ ನಾಯಕರ ಒಂದು ನಿರೀಕ್ಷೆ ಆ ನಿಟ್ಟಿನಲ್ಲಿ ಇದೀಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾರೆ ಇದು ನೀತಿಗಳಲ್ಲಿ 2ನೇ ಬಾರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾರೆ ಇವತ್ತು ಬಳ್ಳಾರಿಯ ಸಂಡೂರಿಗೆ ನೇರವಾಗಿ 12:30 ದೆಹಲಿಯಿಂದ ಬರ್ತಾರೆ ಹುಬ್ಳಿ ಮೊದಲು ಹುಬ್ಳಿಗೆ ಬಂದು ಹುಬ್ಳಿಯಿಂದ ಸಂಡೂರಿಗೆ ಹೋಗ್ತಾರೆ ಅಲ್ಲಿ 2:30 ಸುಮಾರು 2 ಲಕ್ಷ ಜನ ಸೇರ್ತಕ್ಕಂತಹ ದೊಡ್ಡ ಮಟ್ಟದ ಒಂದು ಬೃಹತ್ ಆಗಿರ್ತಕ್ಕಂತಹ ಸಮಾವೇಶವನ್ನು ಉದ್ದೇಶಿಸಿ ಅಮಿತ್ ಶಾ ಅವರು ಭಾಷಣವನ್ನು ಮಾಡ್ತಾರೆ ಆ ಭಾಷಣದಲ್ಲಿ ಪ್ರಮುಖವಾಗಿ ಡಬಲ್ ಇಂಜಿನ್ ಸರ್ಕಾರ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ವರ್ಕ್ ಗಳನ್ನ ಜನರಿಗೆ ಮುಟ್ಟುವಂತಹ ಪ್ರಯತ್ನವನ್ನು ಅಮಿತ್ ಶಾ ಅವರು ಮಾಡ್ತಾರೆ ಅದಾದ ಬಳಿಕ 3:30 ಅಲ್ಲೇ ಒಂದು ಮೀಟಿಂಗ್ ಅನ್ನು IOT ಮೀಟಿಂಗ್ ಅನ್ನು ಸಹ ಏರ್ಪಡಿಸಿರ್ತಕ್ಕಂಥದ್ದು ಅಲ್ಲಿ ಆ ಬಳ್ಳಾರಿ ಭಾಗದ ಬರ್ತಕ್ಕಂತಹ ಕೆಲವೊಂದಿಷ್ಟು ಜಿಲ್ಲೆಗಳಿದೆ ಅಲ್ಲಿ ಪ್ರಮುಖ ನಾಯಕರು ಅಂದ್ರೆ ಬಿಜೆಪಿಯ ಬೆಲ್ಟ್ ಅಂತಾನೆ ಹೇಳ್ಬೋದು ಅಂತಹ ಗಂಟ ಶಾಸಕರು ಮತ್ತೆ ಕೆಲವೊಂದಿಷ್ಟು ಸಚಿವರನ್ನ ಸೇರಿಸಿಕೊಂಡು ಅಲ್ಲಿ 1:1 ಸಭೆಗಳನ್ನ ಮಾಡಿ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಬೇಕು ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಚರ್ಚೆಯನ್ನು ನಡೆಸ್ತಾರೆ ಅದಾದ ಬಳಿಕ ಪ್ರಮುಖವಾಗಿರ್ತದೆ ಅಮಿತ್ ಶಾ ಅವರ ಭೇಟಿಯ ಪ್ರಮುಖ ಉದ್ದೇಶ ಪ್ರಮುಖ ಇಂಟೆನ್ಷನ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಬೆಂಗಳೂರಿಗೆ ಸುಮಾರು 4:30 ಸುಮಾರಿಗೆ ಬರ್ತಾರೆ 5 ಗಂಟೆಗೆ ತಾಜ್ ಹೋಟೆಲ್ನಲ್ಲಿ ತಂತಾರೆ ಸ್ವಲ್ಪ ಹೊತ್ತು ರೆಸ್ಟ್ ನಂತರ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳತಕ್ಕಂಥದ್ದು ಅಲ್ಲಿ ಪ್ರಮುಖವಾಗಿ ಬೆಂಗಳೂರು ಸಂಸದರು ಮತ್ತೆ ಶಾಸಕರ ಜೊತೆ 1:1 ಸಭೆಯನ್ನ ಅಮಿತ್ ಶಾ ಅವರು ಮಾತಾಡ್ತಕ್ಕಂಥದ್ದು ಮೊದಲು ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ ಬೆಂಗಳೂರು ನಾಯಕರ ಜೊತೆಗೆ ಅದಾದ ನಂತರ ಬೆಂಗಳೂರು ಶಾಸಕರು ಮತ್ತೆ ಬೆಂಗಳೂರು ಸಚಿವರ ಜೊತೆಗೆ 1:1 ಸಭೆಗಳನ್ನ ಮಾತಾಡ್ತಕ್ಕಂಥ ಬೆಂಗಳೂರನ್ನ ಗೆಲ್ಲೋದು ಅಷ್ಟು ಸುಲಭವಲ್ಲ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಎನ್ಕೌಂಟ್ ಮಾಡ್ಕೊಂಡಿದೆ ಬೆಂಗಳೂರನ್ನ ಬಿಬಿಎಂಪಿ ಚುನಾವಣೆ ಸಹ ಮಾಡಿದೆ ಅನ್ನೋ ಆರೋಪ ಬಿಜೆಪಿ ಮೇಲಿದೆ
ಹೀಗಾಗಿ ಇವೆಲ್ಲವನ್ನು ಸೇರಿಸಿಕೊಂಡು ಬಿಜೆಪಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಹಿನ್ನಡೆ ಆಗಿದೆ. ಹೀಗಾಗಿ ಕಳೆದ ಬಾರಿಗಿಂತ ಏನೋ ಕಾಂಗ್ರೆಸ್ ಮುಂದಿತ್ತು ಸೀಟಲ್ಲಿ, ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಗಿಂತ ಮುಂದೆ ಹೆಚ್ಚಿನ ಸೀಟುಗಳನ್ನು ಗೆಲ್ಲಬೇಕು, ಬೆಂಗಳೂರನ್ನು ಹಾಕೊಂಡು ಅವರು ಇಟ್ಟುಕೊಳ್ಳಿ ವಶಪಡಿಸಿಕೊಳ್ಬೇಕು ಅನ್ನೋದಲ್ಲದೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ರೀತಿ ರಣತಂತ್ರವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಮಾಹಿತಿಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕೆಲವೊಂದು ಸಚಿವರಿಗೆ ಏನೋ ಪಕ್ಕದ ತಮ್ಮ ಕ್ಷೇತ್ರಗಳ ಜೊತೆಗೆ ಪಕ್ಕದ ಕ್ಷೇತ್ರಗಳನ್ನು ಸಹ ಗೆಲ್ಲಿಸಿಕೊಂಡು ಹೋಗುವಂತಹ ಟಾಸ್ಕ್ ಕೊಡ್ತಾರೆ. ಉದಾಹರಣೆ ಎಕ್ಸಾಂಪಲ್ ಈಗ ಅಶೋಕ್ ಆಗಿರ್ಬೋದು, ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಮುನಿರತ್ನ ಆಗಿರ್ಬೋದು, ಗೋಪಾಲ ಆಗಿರ್ಬೋದು, ಬೈರತಿ ಬಸವರಾಜ್ ಆಗಿರ್ಬೋದು, ಇನ್ನಿತರ ಏನೋ ಕೆಲವೊಂದಿಷ್ಟು ಸಚಿವರಿದ್ದಾರೆ, ಅವರಿಗೆ ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಗಳನ್ನು ಸಹ ತಮ್ಮ ಕ್ಷೇತ್ರಗಳ ಜೊತೆಗೆ ಬೇರೆ ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸಿಕೊಂಡು ಬರಬೇಕಾದಂತಹ ಒಂದು ಹೊಣೆಗಾರಿಕೆ ಇದೆ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಫ್ರೀಡಮ್ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.